ಸಂತೋಷ್ ಡ್ಯಾಮಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲ ಎಲ್ಲಾ ಗುರು ಹಿರಿಯರಿಗೂ ಕೂಡ ಹರನಾಳ ಸಂಘದ ವತಿಯಿಂದ ಎರಡನೇ ಸಂಘದ ನಮಸ್ಕಾರಗಳನ್ನ ಹೇಳುತ್ತ ಸಲ್ಲಿಸುತ್ತಾ ಮಹಾತ್ಮ ಆಗಿರ್ತಕ್ಕಂತವರು ಮಾತಿನಲ್ಲಿ ಒಂದು ಮಾತು ಏನೇತಾರಪ್ಪ ಅಂತಂದ್ರ ಏನ್ ಹೇಳ್ತಾರೆ ಇವ ಮಹಾತ್ಮ ಮಾತಾ

ನಂಗಾಗಿರಬಾರದು ವಿವಹಾರ ಬತ್ತಾ ತೂರದಂಗಾಗಿರಬೇಕು ಅಂತ ಹೇಳ್ತಾರೆ ಹೌದು बरोबरीಯದ ಮಾತಾ ಅದಕ್ಕ ತಮ್ಮ ಏನಾಯ್ತುವಾ ಯಾಕಪ್ಪ ಅಂತ ಬಾಳೇನೋ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಇಲ್ಲಪ್ಪ ಇಲ್ಲ ಬಾಳ ಮಾತಾಡ ಅವಶ್ಯಕತೆ ಇಲ್ಲ ಇಲ್ಲ ಏನಿದ್ರು ಚಂದ ಪದ ಹಾಡತ್ ಹೇಳಕತ್ತಾರ ಅವರು ಅದಕ್ಕ ತಮ್ಮ ನೇರವಾಗಿ ಸರಜೋಡಿ ಕಲವಿದ್ರ ಕಡೆನೇ ಹೋಗೋದ ಅದು ಹಾ ಏನ್ರಿಪ್ಪ ಅದು ಮಾತಾ ಸರಜೋಡಿ ಕಲವಿದ್ರ ಕಡೆ ಹೋದ ಪಣದೊಳಗೆ ತಮ್ಮ ಏನು ಮಾಡಿದಪ್ಪ ಅಂತಂದ್ರೆ ಏನಿದು ಮಾತಾಡಿದ್ರಿವಾ

ಅವರು ಶಿಷ್ಯ ಬಾಳ ಬಾ ಶಿಷ್ಯನಪ್ಪ ಅಲ್ಲ ಭಾಳ ಚಂದ ಬೆಳೆಸಿದ್ರು ಅವ್ರು ಹೌದ್ ಹೌದು ಭಾಳ ಆದ್ರು ಭಾಳ ಚಂದ ಬೆಳೆಸೋದು ಗಾಡ್ಯಾಕ ಕೂತಾರ ಅವರು ಏನು ಬೆಳ್ಸ್ಯಾರಪ್ಪ ಅಂತಂದ್ರೆ ಏನ್ ರೀ ಅದು ಮಾತಾಪ್ ಯಾವ ಹುಬ್ಬಳ್ಳಿ ಸೀತಾರೂಢ ಗರ್ಗದ ಮುಚ್ಚಾನ ಬೆಳೆಯುತ್ತಕ್ಕಾರೆ ತಮ್ಮ ಹಾ ಹಾ ಗರುಗದ ಮುತ್ತನ ಬಳಿ ಇಬ್ಬರು ಸತ್ಯಪತಿ ಬಂದು ಹೌದು ಏನಾಯ್ತ್ರಿಪ್ಪ ಮಕ್ಕಳ ಕೇಳಿದ್ರು ಗುರು ಆಗಿರ್ತಕ್ಕಂತ ಯಾರು ಯಾರಿಪ್ಪ ಗರುಗದ ಮಡಿವಾಳೇಶ್ವರ ಮುತ್ಯ ಹೌದು ಆ ಸತ್ಯಪತಿಗೆ ಮಕ್ಕಳು ಕೊಡ್ಲಿಲ್ಲ ಯಾವ ಶಿಷ್ಯ ಆಗಿರ್ತಕ್ಕಂತ ಹುಬ್ಬಳ್ಳಿ ಸಿದ್ಧಾರೂಢ ಮಕ್ಕಳು ಕೊಟ್ಟಾನೆ ಅಂತೇಳಿ ಅವ್ರು ಹೇಳ್ಯಾರ ನೀವು ಕೇಳಿರಿ ಹೌದಾ ಇದ್ರ ಉತ್ತರ ಪಕ್ಕ ಕೂನಾದ ಇಲ್ಲ ಅಂತ ನಾ ಕೇಳ್ತೀನಿ ಸರದೋಡಿ ಕಲಾವಿದ್ರಿ ಏನದ್ ಕೇಳ್ತೀರಿ ಪಾಪ್ ಉತ್ತಾರಿ ಯಾಕಪ್ಪ ಅಂತಂದ್ರಾ ಹುಬ್ಬಳ್ಳಿ ಹಾ ಹುಬ್ಬಳ್ನೆ ಸಿತಾರಣು ಗುರು ಯಾರು ಯಾರಿಪ್ಪ ಮೈಕ್ ಸೌಂಡ್ ಸಿಸ್ಟಮ್ ಹಿಂಗ ಯಾಕೆ ಮಾಡ್ತಾರಿ सब ಚಾಲೋ ಮಾಡಿ ಆ ಅದು ಆ ಮಾದಿ ಯಾಕಡ್ತೀವೋ ಇಕಂತ ತಿರು ಅದನು ಹುಬ್ಬಳ್ನೆ ಸಿತಾರಣು ಗುರು ಯಾರು ಯಾರಿಪ್ಪ ಯಾವ ಗಜದಂಡ ಸ್ವಾಮಿ ಅದಾನ ಹೌದು ಗಜದಂಡ ಸ್ವಾಮಿ ಗುರು ಅದಾನ ನೀವು ಗರಗೋದ ಮಡಿವಾಳೇಶ್ವರ ಮುತ್ತೇನಪ್ಪ ಅವರು ಗರುಗದ ಮಡಿವಾಳೇಶ್ವರ ಮುತ್ತೇ ಗುರು ಅಂತ ಹೇಳಿದವರು ನಿಮಗೆ ಯಾರು ಯಾರನ್ನು ಹಿಂಗ್ಯಾಕ್ ಮಾಡತ್ತಾರ ಇವತ್ ಅಕ್ಕ ಅವ್ರ ಗೊತ್ತಾಗೋಲ್ಲ ಏನ್ ನನಗೆ ಯಾಕಪ್ಪ ಅಂತಾರ ಆಕಳ ಕರನ ಇದು ಎಮ್ಮೆ ಕರಕ ಎಮ್ಮೆ ಕರ ಆಕಳ ಕರಕ ಜೋಡಿಸ್ಬೇಡ್ರಿ ಅಂತ ಹಾ ಹಾ ಅವ್ರು ಹೇಳೇ ಬಿಟ್ರ ರಾಗಡ ಆಕಳ ಇದ್ ಕುಡಿದ್ ಎಮ್ಮೆ ಕುಡಿದ್ ಮತ್ ಹಂಗೆ ಆಗೋದದು ಹಂಗಲ್ಲ ಯಾಕಪ್ಪ ಅಂತಾರ ಗರಗದ ಮಡಿವಾಳೇಶ್ವರ ಮುತ್ಯ ಹುಬ್ಬಳ್ಳಿ ಸಿದ್ಧಾರೂಢನ ಗುರು ಅಲ್ಲ ಹಾ ಹಾ ನೀವು ಏನ ಬೆಳಸಾಕತ್ತೀರಿ ಗುರು ಯಾರು ಗಜದಂಡ ಸ್ವಾಮಿ ಗುರು ಅದಾನ ಹುಬ್ಬಳ್ಳಿ ಗಜದಂಡ ಸ್ವಾಮಿ ಅದಾನ ಗರಗದ ಮುತ್ತೆ ಏನೂ ಸಂಬಂಧ ಇಲ್ಲ ಹೌದ ಹೌದು ಯಾಕಪ್ಪ ಅಂತ ಗರಗದ ಮುತ್ಯನ ಬಳಿಗೂ ಒಂದಿಷ್ಟು ಸ್ವಲ್ಪ ದಿನ ಅಲ್ಲಿ ಶಿತಾರೂಢ ಇತ್ತ ಕರೆ ಆದ್ರೆ ಹುಬ್ಬಳ್ಳಿ ಸಿತಾರೂಢ ಗುರು ಮುತ್ತೆ ಮುತ್ಯ ಹಾಲಬಾಯಿಯವರ ಇದೇ ಪಳೆ ಇದೇ ಪಳ್ಯೊಳಗೆ ಹೇಳಿರಿ ಯಾಕಪ್ಪ ಅಂತ ಯೂಟ್ಯೂಬ್ ಅದ ಯೂಟ್ಯೂಬ್ ನಾಲ್ಕು ಜನ ನಮ್ಮದು ಸ್ವಲ್ಪ ಒಳ್ಳೇದನ್ನ ಕಲಿಬೇಕು ಯಾಕಪ್ಪ ಅಂತ ನಾವು ತಪ್ಪು ಮಾತಾಡಿದೇವಪ್ಪಾ ಅಂತಂದ್ರ ಯೂಟೂಬ್ ಅದ್ ಹೇಳಿ ಇನ್ನೊಬ್ರು ತಪ್ಪು ಅಂತ ಯಾಕಪ್ಪ ಅಂತ ನಾನ್ ನಿನಗೇನು ಬೈಯಾ ಬೈಲಾಕತ್ತಿಲ್ಲ ನಾವು ತಪ್ಪು ಮಾಡಿದೇವಪ್ಪ ಅಂತಂದ್ರ ಹೌದು ಅದನ್ನ ನೋಡಿ ಮತ್ತೊಬ್ಬರು ತಪ್ಪು ಮಾತಾಡಂಗ ಆಗಬಾರದು ಅಂತ ನಾನು ನಿಮಗೆ ಹೇಳಾಕತ್ತೀನಿ ಹೌದ್ ಬರಬರಿ ಅದು ಮಾತಾ ಅದಕತ್ತಮ್ಮ ಹೌದು ಆ ಇನ್ನೊಂದು ಮಾತು ಹೇಳಿದ್ರು ಅವ್ರು ಏನಂತ ಅಂತ ಹೇಳಿರಿಪ್ಪ ಇನ್ನೊಂದು ಮಾತು ಏನ್ ಹೇಳಿದ್ರಪ್ಪ ಅಂತಂದ್ರ ಏನು ಹೇಳಿದ್ರು ಅಕ್ಕೋರು ಏಕಮವ್ಯಾ ಯಾವ ದ್ರೋಣಾಚಾರ್ಯ ಅಂತಲಿ ಗುರುವೆن ಅಂತಲಿ ವಿದ್ಯೆ ಕಲಿಯಕ್ಕೆ ಹೋಗಿದ್ದ ಹೌದು ಏನಾಗಿತ್ತು ಕ್ಷತ್ರಿಯ ಕುಲದವ್ರಿಗೆ ಅಷ್ಟೇ ನಾ ವಿದ್ಯೆ ಕಲಿಸ್ತೀನಿ ಅಹಾ ಉಳಿದ ಜತ್ತರಿಗೆ ನಾ ವಿದ್ಯೆ ಕಲಸಲ ಅಂತ ಹೇಳಿ ದ್ರೋಣಾಚಾರ್ಯ ಹೇಳೇನ ಅಂತ ಹೇಳಿದ್ರು ಅದು ನಿನಗೆ ಯಾರು ಹೇಳ್ಯಾರ ಅಂತ ನಾ ಕೇಳ್ತೀನಿ ಯಾರಿ ಗೊತ್ತಪ್ಪ ಇง್ಯಾಕ್ ಮಾಡಾತರನ ಇವರು ಯಾಕಪ್ಪ ಅಂತಂದ್ರ ಯಾಕಪ್ಪ ಅದು ಅಲ್ಲಿ ನಡೆದಿತೆ ಬೇರೆ ನೀ ಹೇಳೋದೆ ಬೇರೆ ಆಗ್ಯದ ಹಾ ಹಾ ಹೇಂಗಾಗಿದೆ ಇಪ್ಪ ಅದು ಏನಪ್ಪ ಅಂತಂದ್ರ ಏನಾಗಿದೆವಾ ಮಹಾರಾಜರ ಮಕ್ಕಳು ಯಾರು ಪಾಂಡವರು ಹಾ ಹಾ ಪಾಂಡವರೊಳಗ ಅರ್ಜುನನಿಗೆ ವಿದ್ಯೆ ಕಲಸ್ತಿದ್ರ ದ್ರೋಣಾಚಾರ್ಯ ಇದು ಸಬ್ ಸೂನ್ ಸಿಸ್ಟಮ್ ಕರೆಕ್ಟ್ ಮಾಡಿ ದ್ರೋಣಾಚಾರ್ಯರಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡಿದ್ರಿ ನನ್ನ ಮಗನಿಗೆ ವಿದ್ಯ ಕಲಸು ತನಕ ನಮ್ಮ ಮಕ್ಕಳಿಗೆ ನೀವು ವಿದ್ಯೆ ಕಲಿಸೋ ತನಕ ನೀವು ಯಾರ ಮಕ್ಕಳಿಗೂ ವಿದ್ಯೆ ಕಲಸಬಾರದಂತೇಳಿ ದ್ರೋಣಾಚಾರ್ಯ ಅಂತ ಮಾತು ತಗೊಂಡಿದ್ರು ಮಾತು ಕೊಡು ದ್ರೋಣಾಚಾರ ಏಕಲವ್ಯ ವಿದ್ಯಾ ಕಲಿಸಿಲಕ್ಕರೆ ಯಾಕೆ ಯಾವ ಜಾತಿಯವ್ರಿಗೆ ಯಾಕಪ್ಪ ಅಂತ ಜಾತಿ ಐತಿ ಅವ್ರು ಮಾತಾಡಿಲ್ಲ ಯಾವ ಜಾತಿಯವ್ರಿಗೆ ನಾವು ವಿದ್ಯಾ ಕಲಿಸ್ತೀನಿ ಅಂತೇಳಿ ದ್ರೋಣಾಚಾರ್ಯ ಹೇಳಿಲ್ಲ ಜಾತಿ ಭೇದ ಬಂದಿ ಇಲ್ಲ ಯಾಕಪ್ಪ ಅಂತ ಕೊಟ್ಟ ಯಾಕಪ್ಪ ಅಂತ ಮಾತಿಗೆ ತಪ್ಪಿ ನಡಿ ಮಾಡಿದಾಗ ಉಂಡ ಮನೆಗೆ ದ್ರೋಹ ಬಗ್ಗೆ ಬರದಾಗ ಅವರಲ್ಲಿ ಯಾಕಪ್ಪ ಅಂತ ಪಾಂಡವರ ಅಣ್ಣ ದ್ರೋಣ ಪಾಂಡವರ ಅಣ್ಣ ದ್ರೋಣಾಚಾರ್ಯ ಉಣ್ತಿದಪ್ಪ ಅಂತ ಅನ್ನೋದ್ರಣ ತೀರಿಸಬೇಕಂತ ಹೇಳಿ ತಿಳ್ಕೊಂಡು ದ್ರೋಣಾಚಾರ್ಯ ಅಂದಿಲ್ಲ ಬರಬರಿ ಅದು ಮಾತ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ರಿ ಅದು ಇನ್ನೊಂದು ಮಾತ ದ್ರೋಣಾಚಾರ್ಯ ವಿದ್ಯೆ ಕಲಿಸಲಾರೆ ಶಿಷ್ಯನಂತಲ್ಲಿ ಗುರುವಿನ ಎಬ್ಬರಳಿಸಿಕೊಂಡ ಶಿಷ್ಯನ ಎಬ್ಬರಳಿಸಿಕೊಂಡಾನ ಗುರುವಿನ ಬಲ್ಲಿ ಬೇದದ ಅಂತಕ್ಕಂತ ಮಾತು ಹೇಳಿದ್ರು ಮತ್ತ ಮುಂದಿನ ಸಂದಿಗೆ ಬಂದು ಗುರುವಿನ ಮೂರ್ತಿ ಮಾಡಿ ಕಲತ್ ಕಲತಾನ ಅನ್ನಕ್ ಹೋಗ್ಬೇಡ ಅಂತಕ್ಕಂತ ಮಾತು ಹೇಳಿ ಹೌದೌದು ಮತ್ತಿನ್ನೊಂದು ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ರಿಪ್ಪ ಇನ್ನೊಂದು ಯಾವ ಮಾ ಅಹಾಹ ನಿನಗೊಂದು ಮಾತು ಹೇಳುದದ ಹೇಳ್ರಿಪ್ಪ ಅದು ಮಾತಾ ಇದೇ ಸನಿ ಬಂದದ ಯಾವ ಯಾವ ಹಬ್ಬ ಐತಿ ಯಾವುದ್ರಿಪ್ಪ ಹಬ್ಬ ದೀಪಾವಳಿ ದೀಪಾವಳಿ ಹಬ್ಬಕ್ಕ ಹುಲಿ ಜಂತಿಗೆ ವರ್ಷಕ್ಕೊಮ್ಮೆ ಏನಾಗತ್ತದ ಅಹಾ ಹುಂಡಾಸ ಆಯಾರಿ ಆಗ್ತದ ಹುಂಡಾಸ ಹೌದಾ ಹುಂಡಾಸ ಯಾರು ಬಂದು ಸುತ್ತಿ ಹೋಗ್ತಾರೆ ಯಾರ್ರೀಪ್ಪ ಸಾಕ್ಷಾತ್ ಪರಮಾತ್ಮ ಮತ್ತು ಪಾರ್ವತಿ ಬಂದು ಅಹಂ ಅಲ್ಲಿ ಮುಂಡಾಸ ಸುತ್ತಿ ಹೋಗ್ತದ ಹೌದಾ

ಅಂತ ಒಳಗೆ ಏನಾದ್ರು ನಡೀತದ ಅಂತ ನೀವು ಹೋಗಿರದಿರ ನೋಡಿದವ್ರು ಅದೀರಿ ಯಾಕಪ್ಪ ಅಂತ ನಾವ್ ಹೇಳುವಂತ ಅವಶ್ಯಕತೆನೂ ಇಲ್ಲ ಯಾಕಪ್ಪ ಅಂತ ಅವ್ರು ಅಂತ ನಿಮಗೆ ತಿಳಿಸಿ ಕೊಡ್ಬೇಕಾಯ್ತು ಬರಬರಿ ಮತ್ತೆಲ್ಲ ಗೊತ್ತಿದ ವಿಷಯನೇ ಅದ ಯಾಕಪ್ಪ ಅಂತಂದ್ರ ಅಷ್ಟು ಬೀರ ದೇವ್ರ ಶಿಷ್ಯಾಂಗ ದುಡ್ಕೊಂಡ ಆ ಗುರು ಬೀರ ದೇವ್ರ ಮಾಳಿಂಗರಾಯ್ಗೆ ಏನು ಕೊಟ್ಟ ಅನ್ನೋದು ಕೇಳ್ತಾರ ಅವ್ರು ಯಾಕಪ್ಪ ಅಂತಂದ್ರ ಶಿಷ್ಯನ ಮೇಲ ಗುರುವಿನ ಆಶೀರ್ವಾದ ಸದಾ ಇರ್ತ ಏನಾದ್ರೂ ಕೂಡ ಬೀರ ದೇವರ ಪೂಜಾರಿಗಳಾಗ್ಲಿ ಮಾಣಿಗ್ರಹ hello ಯಾಕಪ್ಪ ಅಂತ ಪೂಜಾರಿಗಳು ಅಲಗದ ಕು ಅವ್ರಿಗೆ ಏನು ಆಗುದಿಲ್ಲ ಗುರುನೇ ಅಲ್ಲಿ ಇರ್ತಾನ ಏನು ಕೊಟ್ಟಾನ ಏನು ಕೊಟ್ಟಾನ ಅಂತ ಕೇಳಿ ಯಾಕಪ್ಪ ಅಂತ ದುಡ್ದಷ್ಟು ದುಡದವ್ರಿಗೆ ದುಡದಷ್ಟು ಪಗಾರ ಇದ್ದೇ ಇರ್ತದ ಹೌದ್ ಇನ್ನೊಂದು ಮಾತು ಏನಪ್ಪಾ ಅಂತಂದ್ರ ಇನ್ನೊಂದು ಮಾತಾ ಗುರು ಅನ್ನತಕ್ಕಂತವ್ ಹೆಂಗ ಅದನಪ್ಪ ಅಂತ ಕೇಳಿದ್ರೆ ಹೆಂಗ ಗುರು ಅಂತಕ್ಕಂತ ಬಹಳ ಶ್ರೇಷ್ಠ ಹೆಂಗ ಶ್ರೇಷ್ಠಪ್ಪ ಅಂತಂದ್ರ ಇಲ್ಲೇ ಒಂದು ಮಾತು ಹೇಳುದ ಏನ್ರಿಪ್ಪ ಅದ ಮಾತ ಏನ್ ಹೇಳುದಪ್ಪ ಅಂತಂದ್ರ ಏನ್ರಿ ಅದು ಮಾತ ಯಾವ ಲಚ್ಚಣ ಸಿದ್ಧಲಿಂಗನ ಶಿಷ್ಯಾರು ಯಾರು ಯಾರು ಮುಗಳು ಕೋಡ ಎಲ್ಲಾ ಲಿಂಗ ಮುಗಳು ಕೋಡ ಎಲ್ಲಾ ಲಿಂಗ ಸಂಸಾರದೊಳಗೆ ಸುಖ ಐತೆ ಅಂತ ಹೇಳಿ ತಿಳ್ಕೊಂಡು ಒಂದ್ ಹೆಂಡ್ರ ಬಿಟ್ಟು ಇಬ್ರು ಹೆಂಡ್ರ ಮದುವೆ ಅದ ಇಬ್ರು ಹೆಂಡ್ರ ಮದುವೆ ಆದ್ರ ತಮ್ಮ

ಏಳು ದಿವಸ ಪಶ್ಚಿಮ ದಿಕ್ಕಿ ನೀನ್ ನಡ್ಕೊಂತ ಹೋಗು ಏಳನೇ ದಿವಸಿಗೆ ನಿನಗೆ ಎಲ್ಲಿ ಒತ್ತು ಮುಣಗುತ್ತದ ನೋಡು ಅಲ್ಲಿಗೆ ಹೋಗಿ ನೀನ್ ಎಲ್ಲಿ ಅದು ಆ ಜಾಗ ಕೈಲಾಸ ಪಾವನ ಆಗುದಂತಕ್ಕಂತ ಮಾತ್ರ ಹೇಳ್ದ ಗುರುವಿನ ಮಾತಿನ ಮೇಲೆ ವಿಶ್ವಾಸವ ಇಟ್ಟು ಏಳು ದಿವಸ ಯಾವ ಮಗಳು ಕೂಡ ಎಲ್ಲ ಲಿಂಗ ನಡ್ಕೋತ 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 ಹೋದ ಹೌದಾ ರಾಯಬಾಗ ತಾಲೂಕ ಮಗಳು ಕೋಡು ಸುಡಗಾಡು ಭೂಮಿ ಒಳಗೋಗಿ ಹೊತ್ತು ಮಣಗತ್ತು ನನ್ನ ಗುರು ಹೇಳಿರ್ತಕ್ಕಂತ ಜಾಗ ಇದೇ ತಿಳ್ಕೊಂಡು ಆ ಸುಡಗಾಡು ಭೂಮಿ ಒಳಗ ನೆನದ ಆ ಗುರುವಿನ ಆಶೀರ್ವಾದದಿಂದ ಮಗಳು ಕೋಡು ಸುಡಗಾಡ ಪರಬ್ರಹ್ಮದ ಮಾತಾ ಈಗ ಅದ್ರೂ ಕೂಡ ಅದಕ್ಕೆ ಎರಡನೇ ಕೈಲಾಸ ಅಂತ ಹೇಳಿ ಕರಿತಾರ ಹೌದು ಯಾಕಪ್ಪ ಅಂತಂದ್ರ ಗುರುವಿ ಗುಲಾಮ ನಾಗುವ ತನಕ ದೊರೆಯದಣ್ಣ ನರರಿಗೆ ಮುಕ್ತಿ ನರರಿಗೆ ಮುಕ್ತಿ ಅಂತಕ್ಕಂತ ಹೇಳ್ಯಾರ ಯಾಕಪ್ಪ ಅಂತಂದ್ರ ಗುರು ಇರಲಾರದೆ ಏನು ಮಾಡಕ ಸಾಧ್ಯ ಇಲ್ಲ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಲಕ ಬರೋದಿಲ್ಲ ಇದೇ ಲಚ್ಚಾಣ ಸಿದ್ದನಂತೆ ಸಿದ್ದಲಿಂಗನಂತ ಹೇಳಿ ಬಂದ್ರೆ ಯಾರು ಯಾರು ಬಂದ್ರೆ

ಹುತ್ ಅಂತೇಳಿ ಆಡ್ಶಾಡಿ ನಗುತ್ತಾರ ನಿನ್ನಲ್ಲಿ ಜ್ಞಾನ ಅಂತಕ್ಕಂಥದ್ದು ಎಲ್ಲಾ ಜನಕ್ಕ ಗೊತ್ತಾಗಬೇಕಾದ್ರೆ ನೀನು ಗುರುವಿನ ಮಾಡ್ಕೋಬೇಕಾಗ್ಯದ ಯಾಕಪ್ಪ ಅಂತಂದ್ರೆ ಯಾವ ನಾನೇ ನನ್ನ ಪ್ರತಿರೂಪವಾಗಿ ಲಕ್ಷಣ ಸಿದ್ಧಲಿಂಗ ಹೋಗಿ ಗುರು ದೀಕ್ಷೆ ಪಡ್ಕೋ ನಿನ್ನಲ್ಲಿ ಜ್ಞಾನ ಅಂತಕ್ಕಂಥದ್ದು ಬರ್ತದ ಹೇಳಿ ಲಕ್ಷಣ ಗ್ರಾಮಕ್ಕ ಕಳಿಸಿದ ಯಾವ ಅರಕೇರಿ ಸಿದ್ಧ ಅಮೋಘ ಸಿದ್ಧ ಕೇಳಿ ಕೇಳಿ ಲ ಗ್ರಾಮಕ್ಕೆ ಹೋಗಿ ಯಾವ ಅರಕೇರಿ ಸಿದ್ದಣ ಲಚ್ಚಣ ಗ್ರಾಮಕ್ಕೂ ಹೋದ ಅವಾಗ ಯಾವ ಲಕ್ಷಣ ಸಿದ್ಧಲಿಂಗ ಅರಕೇರಿ ಸಿದ್ಧನಿಗೆ ಹೇಳ್ತಾನ ಏನಂತ ಹೇಳ್ತಾನ್ರಿ ಯಾವ ಅರ್ಕೆರೆ ಸಿದ್ದಣ್ಣ ಲಕ್ಷ ಯಾವ ಗುರು ದೀಕ್ಷೆ ಕೊಡೋಣ ಮಗನ ಹಂಗ ಗುರು ದೀಕ್ಷೆ ಕೊಡೋದಿಲ್ಲ ಯಾಕಪ್ಪ ಬಂಗಾರ ಅನ್ತಕ್ಕ ಗೊತ್ತಾಗಬೇಕ ವರಿಗಲ್ಲಿಗೆ ಹಚ್ಚಬೇಕಾಗತ್ತದ ಬರಬರಿ ಅದ ಮಾತಾ ಏನ್ ಮಾಡ್ಬೇಕಾಗತ್ತದ ವರಿಗಲ್ಲಿ ಹಚ್ಚಿ ನೋಡಿದಾಗ ಬಂಗಾರ ಅನ್ನೋದು ಗೊತ್ತಾಗ್ತದ ವರಿಗಲ್ಲಿ ಹಚ್ಬೇಕಾಗತ್ತದ ಹೌದ ಅದಕ್ಕೆ ಯಾವ ಅರ್ಕೆರೆ ಸಿದ್ದಣಗ ಲಕ್ಷಣ ಸಿಗ್ಲಿಂಗ

ಮತ್ತು ಒಂದು ನಂಬರ್ ಮುಳ್ಳಗಳ್ಳಿ ಅದ ಎಲ್ಲಿ ಎಲ್ಲಿ ಲಚ್ಚಾಣ ಯಾಕಪ್ಪ ಅಂತ ಲಚ್ಚಾಣ ಭೂಮಿ ಅದು ಸುಡುಗಾಡ ಭೂಮಿ ಇತ್ತು ಮೊದಲ ಅದನ್ನೆಲ್ಲ ಮುಳ್ಳುಗಳ್ಳಿ ನೀ ಕಡಿಬೇಕು ದಿನ ಒಂದೇ ಹೊತ್ತು ಊಟ ಆಗ್ತೀನಿ ಅಂತ ಹೇಳ್ದ ಗುರುವಿನ ಮಾತಿಗೆ ಒಪ್ಪಿಕೊಂಡು ಯಾವ ಅರಕೇರಿ ಸಿದ್ದಣ್ಣ ದಿನ ಪ್ರತಿ ಒಂದೇ ಹೊತ್ತು ಊಟ ಉಂಡು ಮುಳ್ಳುಗಳ್ಳಿ ಕಡಿತಿದ್ದ ಒಂದಾನೊಂದು ದಿವಸ ಅವನು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನಾಯ್ತು ಲಚ್ಚಾಣ ಸಿದ್ಧಲಿಂಗ ಅರಕೇರಿ ಸಿದ್ದಣ್ಣನ ಕೈಯಾಗ ಮೂರು ದುಡ್ಡು ಕೊಟ್ಟು ಹೇಳ್ತಾನ ಏನಂತ ಹೇಳಿದ ಮಾತಾ ಸಿದ್ಧ ಇವು ಮೂರು ದುಡ್ಡು ತಗೊಂಡು ಹೋಗಿ ದುಕಾನಕ್ ಹೋಗಿ ಅಂಗಡಿಗೆ ಹೋಗಿ ಅಕ್ಕಿ ತಗೊಂಡು ಮಾತೇ ಕಳಿಸಿದ ಅವಾಗ ತಮ್ಮ ಮೂರು ದುಡ್ಡು ತಗೊಂಡು ಊರೊಳಗ ಹೊಂಟ ಯಾರು ಯಾರಿಪ್ಪ ಅವರು ಅರ್ಕೇರಿ ಸಿದ್ಧನ ಹೊಂಟ ಹೌದು ಅವಾಗ ಯಾವ ಸಿದ್ಧಲಿಂಗ ಏನ್ ಮಾಡ್ತಾನಪ್ಪ ಅಂತಂದ್ರ ಏನ್ ಮಾಡ್ತಾನ್ರಿ ಯಾವ ಜಂಗಮನ ವೇಷ ಹಾಕೊಂಡ ಬಂದು ಹೌದಾ ಜಂಗಮನ ವೇಷ ಹಾಕೊಂಡ ಬಂದು ಅರಕೆರೆ ಸಿದ್ದಣ್ಣನ ಎದುರಿಗೆ ನಿಲ್ತಾನ ಹೌದಾ ಏನಂತಪ್ಪ ಅಂತಂದ್ರ ಏನಂತ್ರಿ ಬಾಳ ಹಸೈತಿ ಮೂರು ದಿವ್ಸ ಆಗೈತಿ ಹೌದಾ ಯಾರು ಭಿಕ್ಷೆ ಯಾವ ಅರಕೆರೆ ಯಾವ ಲಿಂಗನ ವೇಷ ತೊಟ್ಟ ಜಂಗಮ ಬಂದಿದ್ದು ನೋಡು ಹೌದಾ ಆ ಜಂಗಮನಿಗೆ ಮೂರು ದುಡ್ಡು ಕೊಟ್ಟ ಆ ಮೂರು ದುಡ್ಡು ಕೊಟ್ಟು ವಿಚಾರ ಮಾಡ್ತಾನ ಏನತ್ತ ನಾನು ಗುರುವಾರೇ ಮೂರು ಕೊಟ್ಟು ಅಕ್ಕಿ ತಗೊಂಡ ಅಂತ ಹೇಳ ಹೌದಾ ನಾರೇ ಮೂರು ದುಡ್ಡು ಜಂಗಮಗು ಕೊಟ್ಟಿನಿ ಅಕ್ಕಿ ಏನು ಒಯ್ಯದ ಅಂತ ಹೇಳಿ ತಿಳ್ಕೊಂಡು ವಿಚಾರ ಮಾಡ್ತಿದ್ದ ಅಲ್ಲೇ ತಮ್ಮ ಮಗ್ಗಲದೊಳಗ ಒಂದು ನಾಯಿ ಸತ್ತು ಬಿದ್ದಿತ್ತು ಹೌದು ರೋಡ್ ದಂಡಿಗೆ ಒಂದು ನಾಯಿ ಸತ್ತು ಬಿದ್ದಿತ್ತು ರೋಡ್ ದಂಡಿಗೆ ಒಂದು ನಾಯಿ ಸತ್ತು ಬಿದ್ದಿತ್ತು ನಾಯಿ ಹೊಟ್ಟೆಯೊಳಗ ಬಾಲೊಳ ಬತ್ತು ಕೊಡ್ತಿದ್ವು ಅವಾಗ ಗುರುವಿನ ಹೆಸರ ನಾಮವನ್ನ ನೋಡುದು ನೋಡುದು ಆ ನಾಯಿ ಹೊಟ್ಟೆ ಒಳಗಿರ್ತಕ್ಕಂತ ಬಾಲುಳವನ್ನ ತಗೊಂಡು ತನ್ನ ಜೋಳಿಗೆ ಒಳಗೆ ಹಾಕೊಂಡು ಜೋಳಿಗೆ ಹಾಕೊಂಡು ಮಠದ ಕಡೆ ಹೊಂಟ ಮಠದ ಕಡೆ ಹೋಗಿ ಲಚ್ಚಣ ಸಿದ್ಧಲಿಂಗನ ಎದುರಿಗೆ ನಿಂತುಕೊಂಡ ಯಾರು ಯಾರು ಅರಿಕೇರಿ ಸಿದ್ದಣ್ಣ ಏನಂತಾನ ಏನಂತಾನೆ ಅರಿಕೇರಿ ಸಿದ್ದಣ್ಣ ಗುರುವೇ ನೀ ಕೊಟ್ಟಿರ್ತಕ್ಕಂತ ಮೂರು ದುಡ್ಡಿನಿಂದ ಅಕ್ಕಿ ತಗೊಂಡು ಬಂದೀನಿ ಅಂತಂದ ಹೌದಾ ಸಿದ್ಧ ಅಕ್ಕಿ ಅಂತಂದ್ರೆ ನನಗೆ ಕೇಳ್ತೀವ ಹೋಗಿ ಒಲಿ ಮೇಲೆ ಅನ್ನಕ್ಕಿಡು ಅಂತ ಹೇಳದ ಅವಾಗ ಗುರುವಿನ ನಾಮವನ್ನ ನೋಡಿದ ಕೈ ಮುಗುದು ಬಾಲುಳವನ್ನ ಸ್ವಚ್ಛಾಗಿ ತೊಳೆದು ಒಲಿ ಮೇಲೆ ಹೌದು ಅವಾಗ ತಮ್ಮ ಬಾಲುಣಗ ಗುರುವಿನ ಆಶೀರ್ವಾದದಿಂದ ಅಕ್ಕಿ ಅನ್ನ ಆಗಿ ಪರಿವರ್ತನೆ ಆಗ್ಯದ ಇದು ಗುರುವಿನ ಆಶೀರ್ವಾದ ಹೌದು ಯಾಕಪ್ಪಾ ಅಂತಂದ್ರೆ ಬಾಲುಣವನ್ನು ಅಕ್ಕಿ ಅನ್ನ ಮಾಡ್ಬೇಕಾದ್ರೆ ಅದು ಗುರುವಿನ ನಾಮ ನುಡ್ದಾನ ಅಂತೇಳಿ ಆಗ್ಯದ್ರಿಪ್ಪಾ ಅವಾಗ ತಮ್ಮ ನೀವು ನನ್ನ ಗುರು ಆಗ್ಲಿಕ್ಕ ಲಾಯಕ್ ಅಂತ ಹೇಳಿ ತಿಳ್ಕೊಂಡು ಆತ ನಿನ್ನ ಮ್ಯಾಲೆ ಇಲ್ಲಿ ಇಲ್ಲಿರೋ ಅವಶ್ಯಕತೆ ಇಲ್ಲ 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 ನಿನ್ನಿಂದ ಮುಮ್ಮೆಟ್ಟ ಗುಡ್ಡ ಏನೈತಿ ನೋಡು ಹರಿಕ್ಯಾರೆ ಕಟ್ಟ ಬಂಗ ತಿಳ್ಕೊಂಡ ಅವಾಗ ತಮ್ಮ ಹೇಳದಕ್ಕರ ಯಾವ ಲಕ್ಷಣ ಸಿದ್ಧಲಿಂಗ ಅರಕೇರಿ ಕಟ್ಟ ಬಂಗಾರ ಗುಡ್ಡ ಆಗುದಂತೇಳ ಆಶೀರ್ವಾದ ಮಾಡ್ದ ಅವಾಗ ತಮ್ಮ ಅಲ್ಲಿಂದ ಯಾರು ಬಂದ್ರು ಯಾರು ಬಂದ್ರಿ ಅರಿಕೇರಿ ಸಿದ್ದಣ್ಣ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಅರಿಕೇರಿ ಕಟ್ ಅಂತಕ್ಕಂಥದ್ದು ಬಂಗಾರ ಗುಡ್ಡ ಮಾಡಿಟ್ಟ ಗುರುವಿನ ಆಶೀರ್ವಾದದಿಂದ ಇಲ್ಲಿ ಒಂದು ಮಾತು ಸರಜೋಡಿ ಕಲಾವಿದ್ರ ಒಂದು ಮಾತು ಕೇಳುದು ಏನ್ ಯಾಕಪ್ಪ ಅಂತ ಶಿಷ್ಯನೇ ಶ್ರೇಷ್ಠ ಶಿಷ್ಯನೇ ಬಹಳ ಶ್ರೇಷ್ಠ ಅಂತಕ್ಕಂತ ಮಾತು ಹೇಳ್ಯಾರ ಒಂದು ಮಾತು ಏನಪ್ಪ ಅಂತಂದ್ರ ಏನ್ರಿ ಅದು ಮಾತಾ ಶಿಷ್ಯ ಆಗಿರ್ತಕ್ಕಂತ ಗುರುವಿನ ಪಾದ ಹಿಡ್ಕೋತಾನ ಏನ್ ಮಾಡ್ತಾನ ಗುರುವಿನ ಪಾದ ಹಿಡ್ಕೋತಾನ ಗುರುವಿನ ಶಿಷ್ಯನೇ ಶ್ರೇಷ್ಠ ಅಂತಂದ್ರೆ ಯಾವ ಗುರು ಶಿಷ್ಯನ ಪಾದ ಗುರು ಶಿಷ್ಯ ಶ್ರೇಷ್ಠ ಅಂತೀರಪ್ಪ ಅಂತಂದ್ರ ಗುರುನೇ ಶಿಷ್ಯನ ಕಾಲ ಹಿಡ್ಕೊಂಡಿರಬೇಕು ಹೌದಾ ಅಂತ ವಿಷಯ ನೀವು ಇವತ್ತು ಮಾತಾಡ್ತಾರ ಯಾಕಪ್ಪ ಅಂತ ಸಾಕಷ್ಟು ನೋಡಿರ್ತೀವಿ ಗುರುವಿನ ಕಾಲ ಶಿಷ್ಯ ಹಿಡ್ಕೊಂತಿದ್ದು ನಾವು ಯಾಕಪ್ಪ ಅಂತ ನಾವು ಗುರುವಿನ ಕಾಲಿಗೂ ಬಿದ್ದೇವಿ ಅದೇ ರೀತಿಯಾಗಿ ಗುರುನೇ ಶಿಷ್ಯನ ಕಾಲ ಹಿಡಿದಿರಬೇಕು ಹೌದು ಮಾತಾಡ್ತಾರೋ ಅಂತ ವಿಷಯ ಮುಂದಿನ ಸಂದಿಗೆ ಅಂತ ಬಾಳ ಅನುಭವಿ ಕಲಾವಿದರ ಅದಾರ ಜ್ಞಾನವಂತ್ರ ಅದಾರ ಅವರಲ್ಲಿ ವಿಷಯ ಬಾಳ ತುಂಬಿವ ತಮ್ಮ ಹೌದ್ ಹೌದ್ ಬರೋಬರಿ ಅದಾರ ಅದಕ್ಕ ಮುಂಜಾನ ಸಂಧಿಗಿ ಬಂದು ದೈವಕ್ಕೆ ಪ್ರತಿಪಂದನೆ ಮಾಡ್ತಾರಂತಕ್ಕಂತ ಮಾತನ ಹೇಳ್ತ ಹೇಳುತ್ತ ಹೇಳುತ್ತ ಯಥಾ ಪ್ರಕಾರ ಐಗಿರಿ ನಂದಿನ ಒಂದು ಕ್ಯಾಲಿ ಹಾಡ ಅನಕತ್ತಾರ ಜನಗಳು ಬಹಳ ಅದಕ್ಕ ತಮ್ಮ ಒಂದ ಫಸ್ಟ್ ಒಂದ ಚಾಲ ಹಾಡಿ ಆಮೇಲೆ ಒಂದು ಐಗಿರಿ ನಂದಿನಿ ದಾಟಿ ಹಾಡಿ ಸರಜೋಡಿ ಕಲಾವಿದರಿಗೆ ಪಳೆ ಕೊಡುದ